ಕೃಷ್ಣಮೂರ್ತಿ ಅವರು ನನ್ನ ಚಿತ್ರಕಲೆಯ ದೃಷ್ಟಿಯಿಂದ ಮೊದಲ ಗುರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವರು ಶಾಂತಿನಿಕೇತನದಲ್ಲಿ ಓದ್ತಾ ಇರುವಂತ ಸಂದರ್ಭದಲ್ಲಿ ಅವರ ಗುರು ಯಾರಿದ್ರು ಅವರು ಯಾವ ಬಗೆಯ ಕಲಾಕೃತಿಗಳನ್ನು ಮಾಡ್ತಾ ಇದ್ದರು ಅದೇ ರೀತಿಯ ಕಲಾಕೃತಿಗಳನ್ನು ಇಲ್ಲೂ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಯಾಕೆಂದ್ರೆ ಅವರ ಗುರು ಅಲ್ಲಿನ ಸಂತಾಲರ ಜೀವನ ಇತ್ಯಾದಿಗಳನ್ನು ಇಟ್ಟುಕೊಂಡು ಕಲಾಕೃತಿಗಳನ್ನು ಶಿಲ್ಪಗಳನ್ನು ರಚನೆ ಮಾಡಿದ್ರು ಮೂಲತಃ ಸಿಮೆಂಟ್ ಶಿಲ್ಪಗಳ ಆರಂಭವನ್ನು ಕೂಡ ಅವರೇ ಮಾಡಿದ್ರು ಅವರ ಪ್ರಭಾವ ಇವರ ಮೇಲೆ ಇದ್ದದ್ರಿಂದ ಇವರು ಕೂಡ ತೀರ್ಥಹಳ್ಳಿಯ ಸುತ್ತಮುತ್ತ ಇರುವಂತ ಯಾವ ಒಂದು ದೃಶ್ಯಗಳಿದ್ದಾವೆ ಗ್ರಾಮೀಣ ಜನರ ಚಟುವಟಿಕೆಗಳಿದ್ದಾವೆ ಅವುಗಳನ್ನು ತಮ್ಮ ಶಿಲ್ಪಕಲೆಯಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ